ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ ಇನ್ನೂ 10 ನಿಮಿಷಗಳಿವೆ. ಇವತ್ತು ರೆಕಾರ್ಡೆಡ್ ಡೇಟು 26th April 2024 ಫ್ರೈಡೇ. ಪದೇ ಪದೇ 4ರಲ್ಲೂ ಹೇಳ್ಕೊಂಬರ್ತಾ ಇದ್ದೀನಿ, ನಮ್ಮ ಮೈಸೂರು ಎಲೆಕ್ಷನ್ ಡೇ 4ನೇದು ಮಾಡಿಬಿಟ್ಟು ಈಗ ನಾವು ಇನ್ನು ಅರ್ಧ ಗಂಟೆ ನಾವು ಬೂತಲ್ಲಿ ಇರ್ತೀವಿ. ಈಗ ಮಹಾಸಂಚಿಕೆ ನಂಬರು 2945 2945 ವಿಚಿತ್ರ ಮನಸ್ಸು ಪೆಕ್ಯೂಲಿಯರ್ ಮೈಂಡ್ ಪಾರ್ಟ್ 88 ಹೋಗ್ತಾಯಿದೆ. ಪಾರ್ಟ್ 88 ಇದಕ್ಕೆ ಒದಗಿ ಬಂದಂಥ ನಾಟಕುರಂಜಿ ಅಂದರೆ ನಮ್ಮ ಮನಸ್ಸಿಗೆ ಒಂದು ಒಳ್ಳೆಯದು ಕೆಲಸ ಮಾಡಬೇಕು ಅನ್ನೋದು ನಾಟಬೇಕು. ಫಸ್ಟು ದಿ ವೆರಿ ಫಸ್ಟ್ ನಮ್ಮ ಪಾಸಿಟಿವ್ ಥಿಂಕಿಂಗ್ನ ನಾವು ಇಂಪ್ಲೋ ಮಾಡಿಬಿಟ್ರೆ ಆಮೇಲೆ ಅದಕ್ಕೆ ಸರಿಯಾಗಿ ಗೊಬ್ಬರ ಕೊಟ್ಟು ಅದಕ್ಕೊಂದು ಗಾರ್ಡ್ ಮಾಡಿ ಬಂದರೆ ಅದು ದೊಡ್ಡ ಹೆಮ್ಮರವಾಗಿ ವಿ ಹ್ಯಾವ್ ಟು ವೆಯ್ಟ್. ಇವತ್ತು ಹಾಕ್ಬಿಟ್ಟು ಹುಚ್ಚುಮುರುವ ಹುರುಳಿ ಬಿತ್ತು ಕಿತ್ ಕಿತ್ ನೋಡಿದಂತೆ ಅನ್ಕಾದೆ ಹೇಳೋರು. ಇವತ್ತಾಯಿತು ಅದಕ್ಕೆ ಏನೇನು ಬೇಕೋ ಮಾಡಿಬಿಟ್ಟು ವಿ ಹ್ಯಾವ್ ಟು ವೆಯ್ಟ್. ಅದಕ್ಕೆ ನರಿಷ್ಮೆಂಟು, ಆಮೇಲೆ ಬೇರೆ ಹೋಗ್ದಾಗೆ ಗಾರ್ಡ್ ಮಾಡಬೇಕು. ಇದು ಮಾನಸಿಕ ಸ್ಥಿತಿಗೆ ವಿಚಿತ್ರ ಮನಸ್ಸು ಕೊಡಬೇಕಾದಂಥ ವಿಶೇಷವಾದ ಚಿಕಿತ್ಸೆ ಪಾರ್ಟ್ 88. ಇದನ್ನು 2944 ಮತ್ತು ಈಗ ಆಗ್ತಿರೋ 2945 ಅಂದರೆ ವಿಚಿತ್ರ ಮನಸ್ಸಿನ ವಿಭಾಗ ಪಾರ್ಟ್ 87 ಹಾಗೂ ಪಾರ್ಟ್ 88 ಇವೆರಡೂ ಕೂಡ 14th May 2024 ಅವತ್ತಿನ ದಿವಸ ಅಪ್ಲೋಡ್ ಆಗುತ್ತೆ. 14th May 2024 ಈಗ ಈ ನಾಟಕೋರಂಜಿಲ್ಲಿ ನಾವು ಸಿಗ್ನೇಚರ್ ಟ್ಯೂನ್ ನುಡಿಸಿ ನಮ್ಮ ಮನಸ್ಸಿಗೆ ಒಂದು ಒಳ್ಳೆಯ ಹೋಪ್ ಭರವಸೆನ ನಾವು ಹಾಕ್ಕೊಂಡಿದ್ದೀವಿ, ಹಾಕೋಬೇಕು. ಇಲ್ಲದೇ ಇದ್ದರೆ ಇನ್ನೊಬ್ಬರು ನಮಗೆ ಭರವಸೆ ಕೊಡ್ತಾರೆ. ವಿ ಹ್ಯಾವ್ ಟು ಬಿಲೀವ್. ಫೇತ್ ಇಸ್ ಟು ಬಿಲೀವ್ ವಾಟ್ ಯು ಡು ನಾಟ್ ಸಿ, ದ ರಿವಾರ್ಡ್ ಆಫ್ ದಟ್ ಫೇತ್ ಇಸ್ ಟು ಸಿ ವಾಟ್ ಯು ಬಿಲೀವ್. ನಾವು ನಂಬಿಕೆ ಇಟ್ಕೊಳ್ಬೇಕು ಜೀವನನೇ. ಅದಕ್ಕೆ ಡಿ ವಿ ಜಿಯವರು ಬಾಳಿಗೊಂದು ನಂಬಿಕೆ ಅಂತ ಬರ್ತಾರೆ. ನಾವು ಬಾಳಲ್ಲಿ 50% ಬೇರೆ ನಂಬಿಕೆ ಪ್ರಯತ್ನ, ಬಟ್ ನಮ್ಮದೆಲ್ಲ ನಂಬಿಕೆಯಿಂದಲೇ ಜೀವನ ನಡ್ಕೊಂಡು ಹೋಗ್ತಾ ಇರೋದು. ಅದನ್ನೇ ಯೋಗ ವಿಜ್ಞಾನವು ಮನಸ್ಸು
ಶಕ್ತಿ ದೇಹ ಇವೆರಡು ಸಂಕೀರ್ಣವಾಗಿ ಆಧಾರವಾಗಿದ್ದು ಇನ್ನೆರಡು ಕೋಶಗಳ ಬಗ್ಗೆ ಹೇಳುತ್ತದೆ. ನಾನು ಮೊದಲು ಅನ್ನಮಯ ಹೇಳಾಯಿತು, ಪ್ರಾಣಮಯ ಆಯಿತು, ಮನೋಮಯಕ್ಕೆ ಬಂದಿದೆ. ಇನ್ನು ಉಳಿದಿರೋದು ವಿಜ್ಞಾನಮಯ ಮತ್ತು ಆನಂದಮಯ ಕೋಶ. ಅದರ ಬಗ್ಗೆ ನೋಡೋಣ. ಇದು ವಿಜ್ಞಾನಮಯ ಕೋಶ. ಈಗ ಹೋಗೋದು ಮನೋಮಯದಿಂದ ಇದು ಅಂತರ್ದೃಷ್ಟಿಯನ್ನು ನೀಡುತ್ತದೆ. ನಮಗೆ ಗೊತ್ತಾಗುತ್ತೆ ಯಾವಾಗ ನಾವು ಮನಸ್ಸನ್ನ ಭಾಳ ಚೇತೋಹಾರಿಯಾಗಿ ಇಟ್ಕೊಂಡಿರಬೇಕು, ಗದ್ದಲ ಇದ್ದರೆ ಆಗೋದಿಲ್ಲ. ಆಗ ವಿ ಗೋ ಟು ವಿವೇಚನೆ ಅನ್ನೋದೇ ವಿಜ್ಞಾನಮಯ ಕೋಶ. ನಾವು ಮಾಡಿದ್ದು ಸರಿನಾ ತಪ್ಪ ಅನ್ನೋದು ವಿವೇಚನೆ ಮಾಡಿದಟ್ಟಿಗೆ ಇಮಿಡಿಯೇಟ್ಲಿ ಆ ಜಾಗದಲ್ಲಿ ವಿವೇಕ ಅನ್ನೋದು ಬರುತ್ತೆ. ವಿವೇಚನೆ ಇಲ್ಲದೆ ನೀವು ಮಾಡ್ತಾ ಇದೀಯ ಯಾವ ಕೆಲಸ ಅನ್ನೋದ್ರೆ ಅನ್ನೋದನ್ನು ಜನಗಳ ಅಬ್ಸರ್ವ್ ಮಾಡಿ ಹೇಳಿ ಹಿರಿಯರು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಸ್ವಲ್ಪ ವಿವೇಚನೆಯಿಂದ ವರ್ತಿಸು ಅಂತ. ಆಗ ಏನಾಗುತ್ತೆ, ನಮಗೆ ವಿವೇಕ ಬರುತ್ತೆ. ಆಗ ಇದು ಆಗ ಅಂತರ್ದೃಷ್ಟಿಯನ್ನು ಇಡುತ್ತೆ. ಆಗ ಇನ್ಯಾರು ಏನು ಹೇಳಬೇಕಾಗಿಲ್ಲ. ಯಾರೇ ಗುರುಗಳೇ ಆಗಲಿ ಅವ್ರು ಮಾಡೋದು 25%, ಉಳಿದ 75% ನಾವು ಯಾವಾಗ ಅಂತರ್ದೃಷ್ಟಿ ಬರುತ್ತೆ, ಇದು ಕೆಲಸ ಮಾಡದೇ ಹೋದಾಗ ನಾವು ಕಟ್ಟ ಕಡೆಯದಾಗಿ ಇನ್ನು ಉಳ್ಕೊಂಡಿರೋದು ಯಾವುದು, ವಿಜ್ಞಾನಮಯ ಕೋಶಕ್ಕೆ ಬಂದು ವಿವೇಕ ಬಂದಿದೆ, ವಿವೇಚನೆಯಿಂದ ವಿವೇಕವನ್ನು ಪಡ್ಕೊಂಡಿದ್ದೇವೆ. ಇನ್ನು ಉಳ್ಕೊಂಡಿರೋದು ಇಲ್ಲಿ ಆನಂದಮಯ ಕೋಶಕ್ಕೆ ಹೋಗಬೇಕು. ಅದಕ್ಕೆ ನಾವು ಮೊರೆ ಹೋಗಬೇಕಾಗುತ್ತೆ. ಇದು ಪಾರಮಾರ್ಥಿಕ ಜ್ಞಾನ. ಎಸ್, ಅಲ್ಲಿವರೆಗಿಂದು ಅದೆಲ್ಲ ಬಿಡಿ. ಆ ನಾಲ್ಕು ಕೋಶಗಳಲ್ಲಿ ಬೇಕಾದಷ್ಟು ಬಾಡಿ ಕೆಮಿಸ್ಟ್ರಿ ಅಂತ ಹೇಳ್ತಾರೆ, ಅವೆಲ್ಲ ಆಗೇ ಆಗುತ್ತೆ. ಆಗ ನಮಗೆ ಒಂದು ಸ್ಥಿತಿ ಬರುತ್ತೆ. ಆ ಸ್ಥಿತಿ ಪ್ರತಿಯೊಬ್ಬರಿಗೂ ಬರುತ್ತೆ. ಬಟ್ ನಾವೇನು ಮಾಡ್ತೀವಿ, ಎತ್ಕೋತ ಅನ್ನಮಯದಿಂದ ಆನಂದಮಯಕ್ಕೆ ಹೋಗಲ್ಲ ಅಂದ್ಕೊಂಡು ನೋ, ಇವೆಲ್ಲ ಮಾಡಿ ಪ್ರಾಣಮಯಕ್ಕೆ ಬಂದು ಮನೋಮಯಕ್ಕೆ ಬಂದು ವಿಜ್ಞಾನ. ಯಾಕೆಂದರೆ ಸ್ಟೇಜಸ್, ಅದು ಆ ಸ್ಟೇಜಸ್ ದಾಟಬೇಕು ನಾವು ಒಂದೊಂದಕ್ಕೂ. ನಾವು ಎತ್ಕೋತಾನೆ ಇವತ್ತು ಕಿಂಡರ್ಗಾರ್ಟನ್ಗೆ ಸೇರ್ಕೊಂಡು ನಾಡಿದ್ದು ಡಾಕ್ಟ್ರೇಟ್ ಮಾಡಿಬಿಡ್ತೀನಿ, ಸೂಪರ್ ಸ್ಪೆಷಲಿಸ್ಟ್ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಈವನ್ ಇಫ್ ಯು ಆರ್ ಎ ಚೈಲ್ಡ್ ಪ್ರಾಡಿಜಿ, ಒಂದು ಎಕ್ಸಾಮ್ ತೊಗೋಬೇಕಾಗುತ್ತೆ. ನಾವು ಸಾಂಸ್ಥಿಕ ಶಿಕ್ಷಣ ಅಂತ ಒಂದಿರುತ್ತೆ, ಅದನ್ನು ಪಡ್ಕೊಂಡೇ ನಮಗೆ ಬರಬೇಕಾಗುತ್ತೆ. ಆದ್ದರಿಂದ ಈ ಎರಡು ಕೋಶಗಳನ್ನು, ಅಂದರೆ ವಿಜ್ಞಾನಮಯ ಮತ್ತು ಆನಂದಮಯ, ಸೂಕ್ಷ್ಮ ಶರೀರ ಅಂತ ಕರೆಯಬಹುದು. ಅಲ್ಲಿವರೆಗೆ ಇಲ್ಲಿ ಇರುತ್ತೆ. ಇನ್ನು ವಿಜ್ಞಾನಮಯ ಕೋಶ ಮತ್ತು ಆನಂದ ಕೋಶ ಇವೆರಡನ್ನು ಒಂದು ಯೋಗಶಾಸ್ತ್ರದಲ್ಲಿ ಭಾಳ ಇವತ್ತಿಗೆ ಬಹಳ ಸೂಕ್ಷ್ಮ ಶರೀರ. ನಮಗೆ ಯಾವಾಗಲಾದರೂ ಮನಸ್ಸು ನಿಷೇಧಾತ್ಮಕವಾಗಿ ಜೀವನದಲ್ಲಿ ಅರ್ಥ ಸಿಗದೆ ನಿಸ್ಸಹಾಯಕರೆನಿಸಿ ಭರವಸೆ ಇಲ್ಲದ ಸ್ಥಿತಿಯಲ್ಲಿದ್ದಾಗ ಈ ಕೋಶಗಳ ಅವಶ್ಯಕತೆ ಇರುತ್ತದೆ. ಇವೆಲ್ಲ ತಾನಾಗಿ ಇದು ದೇಹದ ಪ್ರಕೃತಿ. ಆಮೇಲೆ ಮಾನಸಿಕ ಸ್ಥಿತಿ, ಅದನ್ನೇ ಹೇಳಿದ್ದು ಕೃಷ್ಣ. ಕೃಷ್ಣಿಗೆ ಹೇಳ್ತಾನೆ, ಎಲ್ಲ ಹೇಳಾದಮೇಲೂ ಕೂಡ ಭಗವದ್ಗೀತೆ ಪೂರ್ತಿ ಹೇಳಾಗಿರುತ್ತೆ, ಆದರೂ ಕೂಡ ಸಂಶಯ ಇರುತ್ತೆ. ನೋಡಿ, ಸಂಶಯ ಮೀನ್ ಅಲ್ಲಿ ನನಗೆ ಇನ್ನಷ್ಟು ಅನುಮಾನ ಇದೆ, ಸಂಶಯ ಇದೆ. ಸಿ, ಯಾವಾಗ ಕೃಷ್ಣ ಕೋಪ ಮಾಡ್ಕೊಳ್ಳೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿದೆ, ಕೋಪ ಮಾಡ್ಕೊಳ್ಳೋದಿಲ್ಲ. ಆದರೆ ಇನ್ಯಾರಾಗಿದ್ದಾರೆ, ಅಯ್ಯೋ ಬೆಳಗೂ ರಾಮ, ಏನು ಹೇಳಿ, ನಿನ್ನ ಬುದ್ಧಿಲೇನು ಮಣ್ಣು ತುಂಬಿದೆಯಾ, ಕಸ ಗೊಬ್ಬರ ತುಂಬಿದೆಯಾ ಅಂದ್ಬಿಡ್ತಾರೆ. ಕೃಷ್ಣ, ಹೌದಪ್ಪ ಆಗುತ್ತೆ ಬಿಡು, ತಿರ್ಗಾ ನೆನೆಸುತ್ತೆ ತಿರ್ಗಾ. ಅದಕ್ಕೆ ಎಲ್ಲ ಆದಮೇಲೆ, ಮುಗಿದು ಹೋದಮೇಲೆ ಇನ್ನೇನು ಕೃಷ್ಣನ ಅವತಾರನ ಮುಗಿಯೋ ಸ್ಥಿತಿಯಲ್ಲಿ ಕೇಳ್ತಾರೆ. ಆವಾಗ ತಿರ್ಗಾ ಏನೇನು ಗೀತೆಯಲ್ಲಿ ಹೇಳಿದ್ನೋ, ಆವಾಗ ಕೃಷ್ಣ ನಾನು ಇದ್ದದ ಒಂದು ಭೂಮಿಯಲ್ಲಿ ಇದ್ದುಬಿಟ್ರೆ ಅಷ್ಟು ಇನ್ನೂ ನನಗೆಲ್ಲ ಮರ್ತೋಗ್ಬಿಟ್ಟಿದೆ ಅಂತಾನೆ. ನೋಡಿ, ಇದು ನಿತ್ಯ ತಿರ್ಗಾ ಅನುಗೀತೆ ಅಂತ. ತಿರ್ಗಾ ಏನೇನು ಹೇಳಿದ್ನೋ ಅದನ್ನ ಈಗ ನಂಗೆ ಸ್ವಲ್ಪ ಅರ್ಥ ಆಯಿತು. ಎಷ್ಟೋ ಸಂದರ್ಭದಲ್ಲಿ ನಮಗೆ ಆ ಮೊಮೆಂಟರಿ ಫರ್ಗೆಟ್ಫುಲ್ನೆಸ್ ಬಂದ್ಬಿಟ್ಟು ಹೊಟ್ಟೆ ಹೋಗಿರುತ್ತೆ. ಇತ್ತು ನಿತ್ಯ ಜೀವನದಲ್ಲೂ ಕೂಡ ಇದಕ್ಕೆ ಇದನ್ನು ನಾವು ವಿಚಿತ್ರ ಮನಸ್ಸು ಅಂತ ಕರೆಯೋದು. ಅಂದರೆ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸ್ಥಿತಿನಲ್ಲಿ ಇದಾಗುತ್ತೆ. ಅದಕ್ಕೆ ನಂಗೆ ತಕ್ಷಣ ಒಬ್ರಿಗೆ ಜ್ಞಾಪಕ ಬರುತ್ತೆ, ಎಲ್ರಿಗೂ ಗೊತ್ತಿರೋದು, ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವರಿಗೆ ಶಾಯಿರಿ ಬರ್ತಾ ಇತ್ತು, ತುಂಬ ಒಳ್ಳೆ ಆರೇಟರು, ಓದ್ಕೊಂಡಿದ್ದವರು. ಅಂತ ಅವರಿಗೆ ಮಿನಿಮಮ್ ಒಂದು 5 ವರ್ಷ ಅವರಿಗೆ ಡಿಮೆನ್ಷಿಯಾ ಬಂದುಬಿಟ್ಟು, ಏನು ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಭಾರತರತ್ನ ಸಿಕ್ತು. ಅಂದರೆ ಅವರು ಮಾಡಿದ ಕೆಲಸಕ್ಕೆ, ಬಟ್ ಅವ್ರಿಗೆ ಅದು ಅರ್ಥ ಆಗಲಿಲ್ಲ. ಅಂದರೆ ನಾವು ಯಾರೇ ಇನ್ನು ಅದಕ್ಕಿಂತ ಈ ಥರ ಬೇಕಾದಷ್ಟು ಜನ ಇದ್ದಾರೆ. ಅಂಥ ವ್ಯಕ್ತಿಗಳು ನಾವು ಬಹಳ ಅವರು ಜೀವನದಲ್ಲಿ, ಅಂದರೆ ಮಾನಸಿಕ ಅದೇ ಅರ್ಜುನಿಗೆ ಆದ ಸ್ಥಿತಿ ಕೂಡ. ಆಗ ಕೃಷ್ಣ ಮತ್ತೆ ಇನ್ನೊಂದು ಸತಿ ಅನುಗೀತೆ ಅಂತ, ಗೀತೆಯಲ್ಲಿ ಏನೇನು ಹೇಳಿದ ಅಷ್ಟೊತ್ತಿಗೆ ಅವನಿಗೆ ಮನಸ್ಸು ತಿಳಿಯಾಗಿರುತ್ತೆ, ತಿಳ್ಕೋಬೇಕು ಅನ್ನೋ. ಆಗ ಕೃಷ್ಣ ಹೇಳಿದಾಗ ಆ ಭಗವದ್ಗೀತೆ ಹೇಳಿದ್ದು ಯುದ್ಧಭೂಮಿನಲ್ಲಿ ಅವನು ನಾನೇನು ಬಿಲ್ಲು ಬಾಣ ಕೆಳಗಿಟ್ಬಿಟ್ಟಿದ್ದಾನೆ, ಅವನು ಯುದ್ಧ ಮಾಡೋ ಕರ್ತವ್ಯಕ್ಕೆ ಹೇಳಬೇಕಾಗಿತ್ತು. ಈಗ ಹಾಗಲ್ಲ, ಧ್ಯಾನಕ್ಕೆ ಹೇಳ್ತಾರೆ. ಇದೇ ಆನಂದಮಯ ನೋಡಿಕೆ. ಕೃಷ್ಣ ಎಲ್ಲ ಈಗ ಆಗೋಗಿದೆ, ಎಲ್ಲ ಹೋಗ್ಬಿಟ್ರು, ಇನ್ನೇನೂ ಇಲ್ಲ, ಎಲ್ಲ ನೆತ್ತರ ಹರಿತಿದೆ. ಈಗ ನಾನು ಒಂದ್ಸತಿ ಈಗ ಸಮಾಧಾನವಾಗಿದ್ದೀನಿ. ಆಗ ಗುರು ಕೃಷ್ಣ ನಿಧಾನವಾಗಿ ಇನ್ನೊಂದು ಸತಿ ಹೇಳ್ತೀನಿ ಕೇಳ್ಕೊ. ಸೊ ಭರವಸೆ
ಆಗ ಭರವಸೆ ಮತ್ತೆ ಬರುತ್ತೆ. ಶರೀರವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಪಂಚಕೋಶಗಳನ್ನು ಒಂದೊಂದೊಂದೊಂದಾಗಿ ಹಂತ ಹಂತವಾಗಿ ಏರಿಸ್ಕೊಳ್ಬೇಕು. ಅನ್ನಮಯ ಕೋಶ ಅಂದರೆ ಇಡೀ ಶರೀರ, ಇದು ಮೂಳೆ ಮಾಂಸ ಇತ್ಯಾದಿಗಳನ್ನು ಹೊಂದಿದ್ದು ಹುಟ್ಟು ಸಾವುಗಳಿಗೆ ಒಳಗಾಗುತ್ತದೆ. ಇದು ಯಾವತ್ತಿದ್ದರೂ ದೇಹ ಬಿದ್ದೋಗೋದು, ದೇಹ ಶಾಶ್ವತ ಅಲ್ಲ, ಆದರೆ ಆತ್ಮಶಾಶ್ವತ ಆ ಅನ್ನೋದಕ್ಕೆ. ಪ್ರಾಣಮಯ ಕೋಶ ಅಂದರೆ ಪಂಚ ಕನ್ಮೇಂದ್ರಿಯಗಳಿಗೆ ಕ್ರಿಯಾ ಸಾಮರ್ಥ್ಯ ನೀಡುವ ಶಕ್ತಿ. ಇದು ನಮ್ಮಲ್ಲಿ ಈ ಪಂಚಕೋಶಗಳಿಗೆ ಅದರಲ್ಲಿ ಪ್ರಾಣಮಯ ಅದೇ ಮುಖ್ಯವಾದ ಪ್ರಾಣಮಯ ಕೋಶ. ಅಲ್ಲಿ ಎಲ್ಲ ಬ್ಲಡ್ ಬಂದು ಅಲ್ಲಿಂದ ಅದನ್ನು ಮುಂದಕ್ಕೆ ತಳ್ಳಬೇಕಾದ್ರೆ ಈಗ ಅಷ್ಟೇ, ಅದಕ್ಕೆ ಎಷ್ಟೋ ಜನಕ್ಕೆ ನೋಡಿ ಸ್ಟೆಂಟ್ ಹಾಕೋದು, ಓಪನ್ ಹಾರ್ಟ್ ಸರ್ಜರಿ ಅಂದರೆ ಬ್ಲಡ್ ಎಲ್ಲ ಕ್ಲಾಟ್ ಆಗಿರುತ್ತೆ, ಆಗ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಹೋಗ್ಬಿಡುತ್ತೆ. ಅದನ್ನು ತಿರ್ಗಾ ಈಗ ರಿವೈಟಲೈಸ್ ಮಾಡೋದಕ್ಕೆ ಈಗ ನಮ್ಮ ವಿಜ್ಞಾನ ಭಾಳ ಮುಂದುವರೆದಿದೆ. ನಂತರ ಈ ಪಂಚೇಂದ್ರಿಯಗಳ ಜೊತೆ ಮನಸ್ಸು ಸೇರಿಕೊಂಡ್ರೆ ಆಗ ಅದು ಮನೋಮಯ ಕೋಶ ಆಗುತ್ತೆ. ಪ್ರಾಣ ಅನ್ನಮಯ ಆಯಿತು, ಪ್ರಾಣಮಯ ಆಯಿತು, ಮನೋಮಯ ಕೋಶ, ಇವಿಷ್ಟು ಬುದ್ಧಿಯೊಂದಿಗೆ ಸಂಪರ್ಕ ಹೊಂದಿದಾಗ ಅದು ವಿಜ್ಞಾನಮಯ ಕೋಶವಾಗಿ ಕಡೆಯದಾಗಿರುವುದೇ ಆನಂದಮಯ ಕೋಶ. ಆತ್ಮನು ಈ ಐದು ಕೋಶಗಳಿಂದ ಆವರಿಸಲ್ಪಟ್ಟಿದ್ದಾನೆ. ಅಂದರೆ ನಮ್ಮ ಈ ದೇಹ ಉಸಿರಾಡ್ತಾ ಇರೋ ಪ್ರಾಣ ಇದ್ದಾಗ ಒಂದಲ್ಲ ಒಂದು ಸ್ಟ್ರಾಂಗ್ ಆಗಿರುತ್ತೆ, ಇನ್ನೊಂದು ವೀಕ್ ಆಗಿರುತ್ತೆ. ಆ ವೀಕ್ ಯಾವುದು ಅದನ್ನು ಸ್ಟ್ರಾಂಗ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ನಾವು ಆ ಹಂತ ತಲುಪಬೇಕಾಗುತ್ತೆ. ಈ ಆತ್ಮನು ಐದು ಕೋಶಗಳಿಂದ ಆವರಿಸಲ್ಪಟ್ಟಿದ್ದಾನೆ, ಆದರೆ ಆತ್ಮನು ಇವುಗಳಲ್ಲಿ ಸೇರಿಲ್ಲ. ಕೋಶಗಳು ಬೇರೆ ನೋಡಿ, ಆತ್ಮ ಯಾಕೆಂದರೆ ನೈನನ್ ಚಿಂದಂತಿ ಶಸ್ತ್ರಾಣಿ ನೈನಂತ ಅತಿ ಪಾವಕ. ಆತ್ಮ ಇದೆಯಲ್ಲ ಅದು ಯಾವತ್ತದಕ್ಕೆ ಯಾವ ರೀತಿಯಾದ ಧಕ್ಕೆಯೂ ಬರೋದಿಲ್ಲ. ಅದು ಆ ಐದು ಕೋಶಗಳೇ ಬೇರೆ. ಈಗ ಉದಾಹರಣೆಗೆ ನಾವು ಹೇಳಬೇಕು ಅಂದರೆ ಒಂದು ಖರ್ಜೂರ ಅಥವಾ ಒಂದು ಹಲಸಿನ ತೋಳೆ ತಗೊಳ್ಳಿ, ಅದೇನಾಗುತ್ತೆ ಇದಾಗಿರುತ್ತೆ, ಖರ್ಜೂರದ ಬೀಜ ಸುತ್ತ ಆವರಿಸಿರುತ್ತೆ, ಅದಂತೆ ಅದನ್ನು ತಗೋಬೇಕಾಗುತ್ತೆ. ಹೀಗೆ ಯಾವ್ಯಾವುದು ಬೀಜ, ಕೆಲವು ಸತಿ ಬೀಜದಲ್ಲಿ ಶಕ್ತಿ ಇರುತ್ತೆ, ಕೆಲವು ಪದರದಲ್ಲಿ ಶಕ್ತಿ ಇರುತ್ತೆ. ನಾವು ಅದನ್ನು ನೋಡಿಕೊಂಡು ಯಾವುದು ಪದರ ಯಾವುದು ಶಕ್ತಿ ಅನ್ನೋದು ವಿವೇಚನೆಯಿಂದ ತಿಳ್ಕೊಬೇಕಾದ ಅದೇ ವಿಜ್ಞಾನಮಯ ಕೋಶ ಹೇಳ್ಕೊಡ್ತಕ್ಕಂಥದ್ದು. ಈ ಐದು ಕೋಶಗಳು ಸೂರ್ಯನ ಮುಂದಿರುವ ಮೋಡಗಳಿಗೆ ಹೋಲಿಸಬಹುದು. ಅಂದರೆ ಮೋಡ ಏನಾಗ್ತಿರುತ್ತೆ, ಸೊ ಈಗಿದೆ ಸುಮ್ಮನೆ ಒಂದು ಸತಿ ಬಗ್ಬಿಟ್ಟು ಹಿಂಗೆ ನೋಡಿದ್ರೆ ಆ ಮೋಡ ಅಲ್ಲಿರೋದಿಲ್ಲ, ಅಷ್ಟು ಬೇಗ ಅದು ಚೇಂಜಸ್ ಆಗಿರುತ್ತೆ. ಮೋಡವು ಇರುವುದರಿಂದ ಸೂರ್ಯನೇ ಹಾಗೆ, ಆಮೇಲೆ ಮೋಡ ಮುಚ್ಚಿಕೊಂಡಿರುತ್ತೆ. ಕೆಲವು ಸತಿ ಕಾರ್ ಮೋಡಗಳು, ಸೂರ್ಯ ಇರ್ತಾನೆ ಚಂದ್ರನೂ ಇರ್ತಾನೆ ಆದರೆ ನಮಗೆ ಕಾಣೋದಿಲ್ಲ ಅದು ಅವನು. ಅದೇ ರೀತಿ ನಮ್ಮ ಆತ್ಮ ಏನಾಗಿರುತ್ತೆ, ಈ ಕೋಶಗಳಿಂದ ಮುಚ್ಚಿಕೊಂಡು ಆಗ ಆತ್ಮ ಗೋಚರ ಆಗೋದಿಲ್ಲ. ಆಗ ಅವನ ಅಗೋಚರ ಜನ್ಮ ಜನ್ಮಾಂತರಗಳ ಅಶುದ್ಧಿಯಿಂದ ನಾವು ಆತ್ಮವನ್ನು ಕಾಣದೆ ಮಾಯೆಯಲ್ಲಿರುವೆವು. ಎಷ್ಟೋ ಸಂದರ್ಭದಲ್ಲಿ ನಮಗೆ ಒಂದು ರೀತಿ ಇದು ಆವರಿಸ್ಕೊಂಡು ಅದಕ್ಕೆ ಹೇಳ್ತಾರೆ ಅದೇನು ನನ್ನ ತಲೆಗೆ ಮುಸ್ಕೊಂಡಿತ್ತು ಆ ಗಳಿಗೆನಲ್ಲಿ ನಾನು ಎಷ್ಟು ಕಷ್ಟ. ಕೆಲವ್ರಿಗೆ ಹಾಗೆ ಅಂದ್ಕೊಂಡು ಎಷ್ಟು ಬೇಗ ಮರೆಯಾಗೋದೇ ಇಲ್ಲ. ಮೋಡಗಳು ಇನ್ನೂ ದಟ್ಟವಾಗ್ತಾ ಹೋಗುತ್ತೆ, ಮೋಡಗಳಿಂದ ಮುಚ್ಚಿರುವ ಸೂರ್ಯನು. ಹಾಗಂತ ಸೂರ್ಯ ಇಲ್ಲ ಅಂತಲ್ಲ, ಇದೆ ಆತ್ಮ ಇರುತ್ತೆ. ಅದನ್ನು ನಾವು ಹೇಗೆ ಒಂದು ಸ್ವಲ್ಪ ತಾಳ್ಮೆಯಿಂದ ಆ ಮೋಡ ಸರಿಯುವವರೆಗೂ ಕಾಯಬೇಕು, ಆಗ ಆನಂದಮಯ ಕೋಶದಲ್ಲಿ ಈ ಪರದೆಯು ಬಹಳ ತೆಳುವಾಗಿದ್ದು ಅದೇ ನಾಟಕ ಮನಸ್ಸಿಗೆ ಅದನ್ನು ನಾಟ್ಕೋಬೇಕು, ನಾಟಿಸ್ಕೊಂಡ್ರೆ ಬಹಳ ತೆಳುವಾಗಿದ್ದು ಆತ್ಮನಿಗೆ ಆಗ ಬಹಳ ಒಂದು ಸತಿ ತಾಳ್ಮೆಯಿಂದ ಆಯಿತು ಕಾಯೋಣ ಒಂದು ಸ್ವಲ್ಪ ಹೊತ್ತು ಹೋಗುತ್ತೆ ಮೋಡ. ಎಷ್ಟೇ ದಟ್ಟವಾಗಿರಲಿ ಜೀವನದಲ್ಲಿ ಅಷ್ಟೇ ಕಷ್ಟಗಳು ಬರುತ್ತೆ, ಬಂದಾಗ ಬರಲಿ ಮನುಷ್ಯಂಗಲ್ಲದೆ ಮರಕ್ಕೆ ಬರುತ್ತೆ, ಈ ಮರಕ್ಕೂ ಬರುತ್ತೆ, ಅದರಿಂದ ಕಾಯೋಣ ಅನ್ನೋ ಒಂದು ಪೇಷನ್ಸ್ ಇದ್ದರೆ ಹೋಗುತ್ತೆ. ಅದು ಅಯ್ಯೋ ಹಾಗೇ ಹೋಯಿತು ಎಷ್ಟೋ ಜನಕ್ಕೆ ಗಾಬರಿ ಅನ್ಸತ್ತೋಗ್ಬಿಡ್ತಾರೆ. ಆದ್ದರಿಂದ ಅದು ಬಂದಷ್ಟು ಆವರಣವು ದಪ್ಪ ಹಾಗಂದಾಗ ನಾವು ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಳದೆ ಇನ್ನೂ ದಪ್ಪ ತಪ್ಪಾಗೋಗಿ ಕಾಣುತ್ತೆ. ಯಾವ ವ್ಯಕ್ತಿಯಲ್ಲಿ ದೇಹ ಭಾವನೆ ಜಾಸ್ತಿಯೋ ಅವನಿಗೆ ಆತ್ಮಜ್ಞಾನ ಎಂದಿಗೂ ಲಭಿಸೋದಿಲ್ಲ. ಬರೀ ನಮ್ಮ ಶರೀರದ ಮೇಲೆ ನಮ್ಮ ಒಂದು ಜ್ಞಾನ ಎಲ್ಲ ಹೋಗ್ತಾರೆ, ಆತ್ಮಜ್ಞಾನ ಅನ್ನೋದು ಒಂದು ಬರಬೇಕು. ಅದು ಸಿಗೋದು ವಿಜ್ಞಾನಮಯ ಮತ್ತು ಆನಂದಮಯ ಕೋಶದಿಂದ. ಮನೋಮಯ ಕೋಶದಲ್ಲಿ ಅನುಮಾನಗಳು ಹೆಚ್ಚು, ಅಂದರೆ ಮನಸ್ಸಿಗೆ ಅನುಮಾನ ಜಾಸ್ತಿ ಮನೋಮಯ ಕೋಶದಲ್ಲಿ. ವಿಜ್ಞಾನಮಯ ಕೋಶದಲ್ಲಿ ಬುದ್ಧಿ ಜಾಗೃತವಾಗಿ ಅದೇ ಅಲ್ಲಿ ವಿವೇಕ ಬರುತ್ತೆ, ವಿವೇಚನೆ ಬರುತ್ತೆ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬುದ್ಧಿ ಮತ್ತು ವಿವೇಕ ಅತ್ಯವಶ್ಯಕ. ಅದಕ್ಕೆ ಬುದ್ಧಿ ಉಪಯೋಗಿಸು ವಿವೇಕ ಬರುತ್ತೆ ಅಂತ. ಆದರೆ ಆನಂದಮಯ ಕೋಶದಲ್ಲಿ ನಮಗೆ ದೊರಕೋ ನಿಜವಾದ ಆನಂದ ಅದೇ ಸಚ್ಚಿತ್ ಆನಂದ, ಸಚ್ಚಿದಾನಂದ. ಇದನ್ನು ನಾವು ಎಷ್ಟೋ ಸಂದರ್ಭದಲ್ಲಿ ಗಾಢವಾದ ನಿದ್ರೆಯಲ್ಲಿ ಅನುಭವಿಸ್ತೇವೆ. ಅಂತಹ ನಿದ್ರೆಯಿಂದ ಎದ್ದ ವ್ಯಕ್ತಿಯು ತಾನು ಸುಖವಾಗಿ ನಿದ್ರಿಸಿದೆ
ಇವತ್ತು ಏನೋ ಒಂಥರ ಆನಂದವಾಯಿತು, ಒಳ್ಳೆ ಎಲ್ಲ ಹಗುರವಾಗಿದೆ ಅಂತೀವಿ. ಒಳ್ಳೆ ನಿದ್ದೆ ಬಂದರೆ ಅವನು ಏನೋ ಒಂದು ಒಳ್ಳೆ ಕನಸು ಕಂಡು ಏನು ಮೈಮರೆತು ನಿದ್ದೆ ಮಾಡ್ತಾಯಿದ್ರೆ ಆಗುವಂಥ ಆನಂದ. ಆನಂದಮಯ ಕೋಶವು ಆತ್ಮಕ್ಕೆ ಹತ್ಮಿರವಾದರೂ ಅದು ಆತ್ಮ ಅಲ್ಲ. ಸೊ ಈ ಆತ್ಮದ ಪರಿಸ್ಥಿತಿ ತುಂಬ ವಿಶೇಷವಾಗಿ ಇನ್ನಷ್ಟು ತಿಳ್ಕೊಳ್ಳೋವಂಥ ಬೆಳಕು ಚೆಲ್ಲುವಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಆತ್ಮದ ವಿಚಾರನ ನಾವೀಗ ಎಲ್ಲ ಕೋಶಗಳ ಬಗ್ಗೆ ವಿವರವಾಗಿ ಕೆಲವು ಉದಾಹರಣೆಗಳ ಮೂಲಕ ತಿಳ್ಕೊಂಡಾಗಿದೆ. ಈ ವಿವೇಕ ವಿವೇಚನೆ ಇಟ್ಕೊಂಡು ಆನಂದಮಯ ಕೋಶ ಹತ್ತಿರದಲ್ಲಿದ್ದೀವಿ ನಾವು. ಸೊ ಆಗ ಈಗ ಅದರ ನೇರು ವೆರಿ ನಿಯರ್ ಬಾಲಾಜಿ ಟೆಂಪಲಿಗೆ ನಾವು ಗರ್ಭಗುಡಿಗೂ ಪ್ರವೇಶ ಆಗಿದೆ, ಒಳಗಡೆ ಇದರೊಳಗೂ ಹೊರಟಾಗಿದೆ. ನಾವು ಕ್ಯೂನಲ್ಲಿದ್ದೀವಿ, 10 ನಿಯರು ಅಥವಾ 8 ನಿಯರು. ಇನ್ನೊಂದು 10 ಸೆಕೆಂಡಲ್ಲಿ ನಮಗೆ ದಿವ್ಯ ದರ್ಶನ ಆಗುತ್ತೆ. ಅದು ನಾಳೆ ಕಾಯೋಣ, ಯಾಕೆಂದರೆ ನಾಳೆ ಶನಿವಾರ ಬಾಲಾಜಿ ದರ್ಶನ ಆಗಿ ಮಾಡೋಣ ಅಂಥೇಳಿ ಸಂಚಿಕೆ ಮಂಗಳ ಮಾಡ್ತೇನೆ. ನಮಸ್ಕಾರ.